ನೋಡ್ಕೊಳ್ಳಿ. ಮಾಡ್ಯೂಲ್ 3 ಇದು 18 MATLAB 3-1 ಜುಲೈ ಆಗಸ್ಟ್ 2021 ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಪ್ರಾಬ್ಲಮ್. ಒಬ್ಟೆನ್ ರಿಡಕ್ಷನ್ ಫಾರ್ಮುಲಾ ಫಾರ್ 0 to π/2 ಕಾಸ್ ಫಾರ್ ಎನ್ ಎಕ್ಸ್ ಡಿ ಎಕ್ಸ್. ಇದನ್ನ ಯಾವ ಥರ ಮಾಡೋದು ನೋಡಿ. ಸೊಲ್ಯೂಷನ್ ಇದನ್ನ IN=2 ಅಂತ ಬರ್ಕೋಬೇಕು. IN=0 ಟು ಪೈ ಬೈ ಟು ಕಾಸ್ ಫಾರ್ ಎನ್ ಎಕ್ಸ್ ಡಿ ಎಕ್ಸ್. ಈಗ IN=0 ಟು ಪೈ ಬೈ ಟು ಕಾಸ್ ಫಾರ್ ಎನ್ನ ಕಾಸ್ ಫಾರ್ ಎನ್ ಮೈನಸ್ 1 x ಇಂಟು ಕಾಸ್ ಎಕ್ಸ್ ಅಂತ ಬರ್ಕೋಬೇಕು. ಡಿ ಎಕ್ಸ್ ಅಂದರೆ ಪವರ್ನ ಒಂದು ಕಡಿಮೆ ಮಾಡಿ ಎನ್ ಮೈನಸ್ 1 ಮತ್ತು ಕಾಸ್ ಎಕ್ಸ್ ಡಿ ಎಕ್ಸ್ ಅಂತ ಬರ್ಕೋಬೇಕು. ಈಗ IN=2 ಇದಕ್ಕೆ ಯು ಇಂಟು ವಿ ಡಿ ಎಕ್ಸ್ ಫಾರ್ಮುಲಾ. ಇಂಟೆಗ್ರಲ್ ಆಫ್ ಯು ಇಂಟು ವಿ ಡಿ ಎಕ್ಸ್ ಅಂದರೆ ಯು ಇಂಟೆಗ್ರಲ್ ಆಫ್ ವಿ ಡಿ ಎಕ್ಸ್ ಮೈನಸ್ ಇಂಟೆಗ್ರಲ್ ಆಫ್ ವಿ ಡಿ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಯು ಇಂಟು ಡಿ ಎಕ್ಸ್. ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಅಂದರೆ ಇಲ್ಲಿ ಯು ಅಂದರೆ ಕಾಸ್ ಪವರ್, ಇಲ್ಲಿ ನೋಡಿ ಕಂಪೇರ್ ಮಾಡಿ, ಯು ಅಂದರೆ ಕಾಸ್ ಪವರ್ ಎನ್ ಮೈನಸ್ 1 x, ವಿ ಅಂದರೆ ಕಾಸ್ ಎಕ್ಸ್. ನೋಡಿ ಯಾವ ಥರ ಮಾಡಬೇಕು. ಕಾಸ್ ಪವರ್ ಎನ್ ಮೈನಸ್ 1 x ಕಾಸ್ ಎಕ್ಸ್ಗೆ ಇಂಟಿಗ್ರೇಟ್ ಮಾಡಬೇಕು. ಕಾಸ್ ಎಕ್ಸ್ ಇಂಟಿಗ್ರೇಷನ್ ಸೈನ್ ಎಕ್ಸ್ ಮೈನಸ್ ಇಂಟೆಗ್ರಲ್ ಆಫ್, ಮತ್ತೆ ನೋಡಿ ಈಗ ನೋಡಿ ಯುನ ಇಟ್ಕೋಬೇಕು. ಯು ಅಂದರೆ ಕಾಸ್ ಪವರ್ ಎನ್ ಮೈನಸ್ 1 x, ಇಂಟೆಗ್ರಲ್ ಆಫ್ ವಿ ಡಿ ಎಕ್ಸ್ ಅಂದರೆ ಇಂಟೆಗ್ರಲ್ ಆಫ್ ಕಾಸ್ ಎಕ್ಸ್ ಡಿ ಎಕ್ಸ್ ಅಂದರೆ ಸೈನ್ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಬರೆದು ಇಂಟೆಗ್ರಲ್ ಆಫ್ ವಿ ಡಿ ಎಕ್ಸ್ ಅಂದರೆ ಈ ಆನ್ಸರ್ ಏನಿದೆ ಅದು ಬರೀಬೇಕು. ಅಂದರೆ ಸೈನ್ ಎಕ್ಸ್ನ ಮತ್ತೆ ಇಲ್ಲಿ ಬರೆದು ಆಮೇಲೆ ಡಿ ಬೈ ಡಿ ಎಕ್ಸ್ ಆಫ್ ಯು ಅಂದರೆ ಯುನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇದ್ರ ಡಿಫ್ರೆನ್ಷಿಯೇಷನ್ ಏನು, ಎನ್ ಇಂಟು ಕಾಸ್ ಪವರ್ ಎನ್ ಮೈನಸ್ 2 x. ಈಗ ನೋಡಿ ಎನ್ ಮೈನಸ್ 1 ಇಂಟು ಕಾಸ್ ಪವರ್ ಎನ್ ಮೈನಸ್ 2 x, ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್. ಈ ಥರ ಬರ್ಕೋಬೇಕು. ನಾವು ಕೈ ಇಟ್ಕೊಳ್ಳಿ ಇದನ್ನ ಮಾಡೋದು ಯಾವ ಥರ ಅಂತ. ಕಾಸ್ ಪವರ್ ಎನ್ ಮೈನಸ್ 1 x ಹಂಗೆ ಇಟ್ಕೊಳ್ಳಿ. ಕಾಸ್ ಎಕ್ಸ್ಗೆ ಇಂಟಿಗ್ರೇಷನ್ ಸೈನ್ ಎಕ್ಸ್ ಮೈನಸ್ ಇಂಟೆಗ್ರಲ್ ಆಫ್ ಸೈನ್ ಎಕ್ಸ್ನ ರಿಪೀಟ್ ಮಾಡಿ, ಇದನ್ನ ಹಂಗೆ ಬರ್ಕೊಳ್ಳಿ. ಇದರದ್ದು ಡಿಫ್ರೆನ್ಷಿಯೇಷನ್ ಮಾಡಿ, ಎನ್ ಮೈನಸ್ 1 ಕಾಸ್ ಪವರ್ ಎನ್ ಮೈನಸ್ 1 ಇರೋದು ಎನ್ ಮೈನಸ್ 2 x, ಆಮೇಲೆ ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸ್. ಇದನ್ನ ನೋಡಿ ಇದನ್ನ ಹಂಗೆ ಬರ್ಕೋಬೇಕು. ಕಾಸ್ ಎಕ್ಸ್ಗೆ ಇಂಟಿಗ್ರೇಷನ್ ಸೈನ್ ಎಕ್ಸ್ ಮೈನಸ್ ಇಂಟೆಗ್ರಲ್ ಆಫ್ ಇದೇನಿದೆ ಅದು ಬರ್ಕೊಳ್ಳಿ ಸೈನ್ ಎಕ್ಸ್. ಇದಕ್ಕೆ ಡಿಫ್ರೆನ್ಷಿಯೇಷನ್ನು ಎನ್ ಮೈನಸ್ 1 ಕಾಸ್ ಪವರ್ ಎನ್ ಮೈನಸ್ 2 x, ಕಾಸ್ ಎಕ್ಸ್ಗೆ ಮೈನಸ್ ಸೈನ್ ಎಕ್ಸ್. ಇದಕ್ಕೆ ಲಿಮಿಟ್ ಹಾಕಿ 0 to π/2, ಇದಕ್ಕೂ 0 to π/2. ಅಪ್ಪರ್ ಲಿಮಿಟ್ ಮತ್ತು ಲೋವರ್ ಲಿಮಿಟ್ ಅಪ್ಲೈ ಮಾಡಿದ್ರೆ 0 0 ಬರುತ್ತೆ ಇದು. ಯಾಕಂದರೆ ಕಾಸ್ π/2 ಅಂದರೆ 0, ಅಪ್ಲೈ ಅಪ್ಪರ್ ಲಿಮಿಟ್ ಮಾಡಿದಾಗ ಕಾಸ್ π/2 0 × 1, ಸೈನ್ π/2 ಅಂದರೆ 1, 0 × 1 0 ಆಗುತ್ತೆ ಅಪ್ಪರ್ ಲಿಮಿಟ್ಟು. ಇದು ಕಾಸ್ 0 1, ಸೈನ್ 0 0, 1 × 0 0 ಆಗುತ್ತೆ. ಅಂದರೆ 0 to π/2 ಇದ್ದಾಗ ಇದ್ರ ವ್ಯಾಲ್ಯೂ 0 − 0 ಅಂತ ಬರ್ಕೊಡಿ. ನೋಡಿ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್, ಎನ್ ಮೈನಸ್ 1 ಆಚೆ ತಗೊಳ್ಳಿ, ಉಳಿಯೋದು 0 to π/2 ಕಾಸ್ ಪವರ್ ಎನ್ ಮೈನಸ್ 2 ಫಸ್ಟ್ ಬರ್ಕೊಳ್ಳಿ, ಆಮೇಲೆ ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಸೈನ್ ಸ್ಕ್ವೇರ್ ಎಕ್ಸ್ ಬರ್ಕೊಳ್ಳಿ ಡಿ ಎಕ್ಸ್. ಇಲ್ಲಿ 4 ಇಟ್ಕೊಳ್ಳಿ. ಇಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ಗೆ ಫಾರ್ಮುಲಾ 1 − ಕಾಸ್ ಸ್ಕ್ವೇರ್ ಎಕ್ಸ್. ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ 1 − ಕಾಸ್ ಸ್ಕ್ವೇರ್ ಎಕ್ಸ್. ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಇಲ್ಲಿ ಏನಾಗುತ್ತೆ, IN=, ನೋಡಿ ಎನ್ ಮೈನಸ್ 1 ಹಂಗೆ ಇರಲಿ, 0 to π/2 ಹಂಗೆ ಇರಲಿ, ಕಾಸ್ ಪವರ್ ಎನ್ ಮೈನಸ್ 2 ಹಂಗೆ ಇರಲಿ. ಇಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ 1 − ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್. ನೆಕ್ಸ್ಟ್ ಏನು ಮಾಡಬೇಕು, IN=, ಎನ್ ಮೈನಸ್ 1 0 to π/2. ಈಗ ನೋಡಿ ಕಾಸ್ ಪವರ್ ಎನ್ ಮೈನಸ್ 2 × 1 ಅಂದರೆ ಕಾಸ್ ಪವರ್ ಎನ್ ಮೈನಸ್ 2 x ಪ್ಲಸ್ ಇಂಟು ಮೈನಸ್ ಮೈನಸ್, ಕಾಸ್ ಪವರ್ ಎನ್ ಮೈನಸ್ 2 × ಕಾಸ್ ಸ್ಕ್ವೇರ್ ಅಂದರೆ ಬರೀ ಕಾಸ್ ಪವರ್ ಎನ್ ಎಕ್ಸ್ ಬರುತ್ತೆ ಇಂಟು ಡಿ ಎಕ್ಸ್. ಏನು ಮಾಡಬೇಕು, IN=, ಎನ್ ಮೈನಸ್ 1 ×, ಇದಕ್ಕೆ IN-2 ಅಂತ ಬರ್ಕೋಬೇಕು.
ಇದಕ್ಕೆ ಐ ಎನ್ ಅಂತ ಬರ್ಕೋಬೇಕು. ಈಗ ಐ ಎನ್ ಈಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಐ ಎನ್ ಮೈನಸ್ ಟು ಪ್ಲಸ್ ಇಂಟು ಮೈನಸ್ ಮೈನಸ್ ಎನ್ ಮೈನಸ್ ಒನ್ ಇಂಟು ಐ ಎನ್. ಈಗ ಇದನ್ನ ಈ ಕಡೆ ತಗೊಳ್ಳಿ, ಐ ಎನ್ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಐ ಎನ್, ಇದು ರೈಟ್ ಹಂಗೆ ಬರ್ಕೊಳ್ಳಿ, ಎನ್ ಮೈನಸ್ ಒನ್ ಇಂಟು ಐ ಎನ್ ಮೈನಸ್ ಟು. ಇಲ್ಲಿ ಐ ಎನ್ನ ಕಾಮನ್ ತಗೊಳ್ಳಿ, ಇಲ್ಲಿ ಒನ್ ಉಳಿಯುತ್ತೆ ಪ್ಲಸ್ ಎನ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಐ ಎನ್ ಮೈನಸ್ ಟು. ಇಲ್ಲಿ ಪ್ಲಸ್ ಒನ್ ಮೈನಸ್ ಒನ್ ಹೋಗುತ್ತೆ, ಎನ್ ಇಂಟು ಐ ಎನ್ ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಇಂಟು ಐ ಎನ್ ಮೈನಸ್ ಟು. ಐ ಎನ್ ಅಂದರೆ ಎನ್ ಮೈನಸ್ ಒನ್ ಬೈ ಎನ್ ಐ ಎನ್ ಮೈನಸ್ ಟು ಆಗುತ್ತೆ. ಈಗ ನೋಡಿ, ಒಪ್ಟೆಂಡ್ ಎ ಡಿಡಕ್ಷನ್ ಫಾರ್ಮುಲಾ ಫಾರ್ ಜೀರೋ ಟು ಫೈವ್ ಏಟ್ ಟು ಕಾಸ್ ಫೋರ್ ಎನ್ ಎಕ್ಸ್ ಡಿ ಎಕ್ಸ್ ಮಾಡೋದು ಹೆಂಗೆ ಅಂದರೆ, ಲೆಟ್ ಐ ಎನ್ ಈಸ್ ಈಕ್ವಲ್ ಟು ಜೀರೋ ಟು ಫೈವ್ ಏಟ್ ಟು ಕಾಸ್ ಫೋರ್ ಎನ್ ಎಕ್ಸ್ ಡಿ ಎಕ್ಸ್ ಬರ್ಕೋಬೇಕು. ಐ ಎನ್ ಈಸ್ ಈಕ್ವಲ್ ಟು ಇದು ನೋಡಿ, ಇದನ್ನ ಕಾಸ್ ಫೋರ್ ಎನ್ನ ಕಾಸ್ ಫೋರ್ ಎನ್ ಮೈನಸ್ ಒನ್ ಇಂಟು ಕಾಸ್ ಎಕ್ಸ್ ಬರಿಬೋದು, ಯಾಕಂದರೆ ಎನ್ ಮೈನಸ್ ಒನ್ ಪ್ಲಸ್ ಒನ್ ಎನ್ನೇ ಆಗೋದು. ಆಮೇಲೆ ಏನು ಮಾಡಬೇಕು, ಇದನ್ನ ಹಂಗೆ ಇಟ್ಕೋಬೇಕು ಕಾಸ್ ಫೋರ್ ಎನ್ ಮೈನಸ್ ಒನ್ ಎಕ್ಸ್, ಇದ್ರದ್ದು ಇಂಟಿಗ್ರೇಷನ್ ಸೈನ್ ಎಕ್ಸ್. ಆಮೇಲೆ ಏನು ಮಾಡಿ, ಈ ಸೈನ್ ಎಕ್ಸ್ನ ಇಲ್ಲಿ ಬರೀರಿ, ಇಂಟೆಗ್ರಲ್ ಬರೋದು ಸೈನ್ ಎಕ್ಸ್ ಬರೀರಿ, ಆಮೇಲೆ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿ, ಎನ್ ಮೈನಸ್ ಒನ್ ಕಾಸ್ ಫೋರ್ ಎನ್ ಮೈನಸ್ ಟು ಎಕ್ಸ್ ಕಾಸ್ ಎಕ್ಸ್ಗೆ ಮೈನಸ್ ಸೈನ್ ಎಕ್ಸ್ ಡಿ ಎಕ್ಸ್ ಝೀರೋ ಆಗುತ್ತೆ. ಎನ್ ಮೈನಸ್ ಒನ್ ಝೀರೋ ಟು ಫೈವ್ ಎಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎನ್ ಮೈನಸ್ ಒನ್ ಕಾಸ್ ಫೋರ್ ಎನ್ ಮೈನಸ್ ಟು ಎಕ್ಸ್ ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್ ಸೈನ್ ಸ್ಕ್ವೇರ್ ಎಕ್ಸ್ ಒನ್ ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್. ಇನ್ನು ಮಲ್ಟಿಪ್ಲೈ ಮಾಡಿ, ಕಾಸ್ ಫೋರ್ ಎನ್ ಮೈನಸ್ ಟು ಎಕ್ಸ್ ಕಾಸ್ ಫೋರ್ ಎನ್ ಮೈನಸ್ ಟು ಇಂಟು ಇಲ್ಲಿ ನೋಡಿ ಸೈನ್ ಸ್ಕ್ವೇರ್ ಎಕ್ಸ್ ಬದಲು ಒನ್ ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಕಾಸ್ ಫೋರ್ ಎನ್ ಮೈನಸ್ ಟು ಎಕ್ಸ್ ಮೈನಸ್ ಕಾಸ್ ಫೋರ್ ಎನ್ ಮೈನಸ್ ಟು ಇಂಟು ಕಾಸ್ ಫೋರ್ ಅಂದರೆ ಕಾಸ್ ಫೋರ್ ಎನ್ ಆಗುತ್ತೆ. ಇದ್ರ ಬದಲು ಐ ಎನ್ ಮೈನಸ್ ಟು ಬರ್ಕೋಬೇಕು, ಯಾಕಂದರೆ ಈಗ ನೋಡಿ ಐ ಟು ಅಂದರೆ ಕಾಸ್ ಫೋರ್ ಟು ಎಕ್ಸ್ ಡಿ ಎಕ್ಸ್ ಜೀರೋ ಟು ಫೈವ್ ಟು ಕಾಸ್ ಫೋರ್ ಟು ಎಕ್ಸ್ ಡಿ ಎಕ್ಸ್ ಐ ತ್ರೀ ಅಂದರೆ ಜೀರೋ ಟು ಫೈವ್ ಟು ಕಾಸ್ ಫೋರ್ ತ್ರೀ ಎಕ್ಸ್ ಡಿ ಎಕ್ಸ್ ಆ ಥರ. ಐ ಎನ್ ಮೈನಸ್ ಟು ಅಂದರೆ ಜೀರೋ ಟು ಫೈವ್ ಟು ಕಾಸ್ ಫೋರ್ ಎನ್ ಮೈನಸ್ ಟು ಎಕ್ಸ್ ಡಿ ಎಕ್ಸ್ ಅದೇ ಥರ ಕಾಸ್ ಫೋರ್ ಎನ್ ಎಕ್ಸ್ಗೆ ಐ ಎನ್ ಬರ್ಕೋಬೇಕು. ಎನ್ ಮೈನಸ್ ಒನ್ ಇಂಟು ಐ ಎನ್ ಮೈನಸ್ ಟು ಮೈನಸ್ ಎನ್ ಮೈನಸ್ ಒನ್ ಇಂಟು ಐ ಎನ್. ಆಮೇಲೆ ಇಲ್ಲಿ ಕಳಿಸಿ, ಮೈನಸ್ ಇರೋದು ಪ್ಲಸ್ ಆಗುತ್ತೆ, ಇದಂಗೆ ಇರುತ್ತೆ. ಇಲ್ಲಿ ಐ ಎನ್ನ ಕಾಮನ್ ತೊಗೊಳ್ಳಿ, ಎನ್ ಐ ಎನ್ ಡಿವೈಡ್ ಮಾಡಿ ಇದಕ್ಕೆ ಎನ್ ಮೈನಸ್ ಒನ್ ಬೈ ಎನ್ ಐ ಎನ್ ಮೈನಸ್ ಟು. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಇದನ್ನು ನೋಡಿ, ನೆಕ್ಸ್ಟು ಸೆವೆನ್ ಬಿ ಕ್ವೆಶನ್ ಬಂದು, ಇವ್ಯಾಲ್ಯೂಯೇಟ್ ಜೀರೋ ಟು ಎ ಎಕ್ಸ್ ಇಂಟೆಗ್ರಲ್ ಆಫ್ ಜೀರೋ ಟು ಎ ಎಕ್ಸ್ ಪವರ್ ಫೋರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಅಂತ ಕೇಳಿದ್ದಾರೆ. ಇದನ್ನ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಇದಕ್ಕೆ ಐ ಈಸ್ ಈಕ್ವಲ್ ಟು ಅಂತ ಬರ್ಕೋಬೇಕು. ಐ ಈಸ್ ಈಕ್ವಲ್ ಟು ಜೀರೋ ಟು ಎ ಇಲ್ಲಿ ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಡೀಟಾ ಅಂತ ತೊಗೋಬೇಕು. ಎ ಸೈನ್ ಡೀಟಾ ತೊಗೋಬೇಕು. ಇದನ್ನ ನೋಡಿ, ಇದನ್ನ ನೋಡ್ಕೊಂಡು ತೊಗೋಬಿಡಿ. ಎ ಸೈನ್ ಡೀಟಾ ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು ಎ ಸೈನ್ ಡೀಟಾ ಎ ಸ್ಕ್ವೇರ್ ಇಲ್ಲಾಂದರೆ ಈ ಥರ ನಮ್ಗೆ ಇಟ್ಕೊಳ್ಳಿ. ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬಂದರೆ ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು ಎ ಸೈನ್ ಡೀಟಾ ತೊಗೋಬೇಕು. ಈಗ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿ, ಡಿ ಎಕ್ಸ್ ಬೈ ಡಿ ಡೀಟಾ ಈಸ್ ಈಕ್ವಲ್ ಟು ಎ ಕಾನ್ಸ್ಟೆಂಟ್ ಸೈನ್ ಡೀಟಾಗೆ ಡಿಫ್ರೆನ್ಷಿಯೇಷನ್ ಕಾಸ್ ಡೀಟಾ. ಇಲ್ಲಿ ಡೀಟಾನ ಫೈಂಡ್ ಮಾಡ್ಕೊಳ್ಳಿ, ಡೀಟಾ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಈಗ ನೋಡಿ, ಡಿ ಎಕ್ಸ್ ಈಸ್ ಈಕ್ವಲ್ ಟು ಎ ಕಾಸ್ ಡೀಟಾ ಡಿ ಡೀಟಾ ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಈಗ ನೋಡಿ, ವೆನ್ ಎಕ್ಸ್ ಈಸ್ ಈಕ್ವಲ್ ಟು ಎ ಡೀಟಾ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎ ಬೈ ಎ ಅಂದರೆ ಒನ್ ಆಗುತ್ತೆ, ಡೀಟಾ ಈಸ್ ಈಕ್ವಲ್ ಟು ಫೈವ್ ಬೈ ಟು. ವೆನ್ ಎಕ್ಸ್ ಈಸ್ ಈಕ್ವಲ್ ಟು ಝೀರೋ, ಈಗ ಸೈನ್ ಇನ್ವರ್ಸ್ ಝೀರೋ ಅಂದರೆ ಝೀರೋ, ನಾಪಕ ಇಟ್ಕೊಳ್ಳಿ. ವೆನ್ ಎಕ್ಸ್ ಈಸ್ ಈಕ್ವಲ್ ಟು ಎ ಡೀಟಾ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಎ ಬೈ ಎ ಅಂದರೆ ಒನ್ ಆಗುತ್ತೆ, ಸೈನ್ ಇನ್ವರ್ಸ್ ಒನ್ ಅಂದರೆ ಫೈವ್ ಬೈ ಟು. ವೆನ್ ಎಕ್ಸ್ ಈಸ್ ಝೀರೋ ಡೀಟಾ ಈಸ್ ಈಕ್ವಲ್ ಟು ಝೀರೋ. ಇಲ್ಲಿ ಚೇಂಜ್ ಮಾಡಬೇಕು, ಎಲ್ಲನೂ ಡೀಟಾ ಕನ್ವರ್ಟ್ ಮಾಡಬೇಕು. ದೇರ್ ಫೋರ್ ಐ ಈಸ್ ಈಕ್ವಲ್ ಟು ಇಂಟಗ್ರಲ್ ಆಫ್ ಝೀರೋ ಟು ಎ ಇರೋದನ್ನ ಝೀರೋ ಟು ಫೈವ್ ಬೈ ಟು ಆಗುತ್ತೆ. ಎಕ್ಸ್ ಜಗದಲ್ಲಿ ಎ ಸೈನ್ ಡೀಟಾ ಹೋಲ್ ಪವರ್ ಫೋರ್, ಇಲ್ಲಿ ಎ ಸ್ಕ್ವೇರ್
ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ ಎ ಸೈನ್ಸ್ ನೋಡಿ, ಎ ಸೈನ್ ಡೀಟಾ ಹೋಲ್ ಸ್ಕ್ವೇರ್, ಡಿ ಎಕ್ಸ್ ಅಂದರೆ ಎ ಕಾಸ್ ಡೀಟಾ ಡಿ ಡೀಟಾ, ಈ ಥರ ಬರ್ಕೋಬೇಕು. ಇಷ್ಟೇನು ಮಾಡಿ, ಐ ಈಸ್ ಈಕ್ವಲ್ ಟು 0 to π/4 π/2 ಎ ಪವರ್ 4 ಸೈನ್ ಪವರ್ 4 ಡೀಟಾ. ಇಲ್ಲಿ ನೋಡಿ, ಇದು ನೋಡಿ, ಸ್ಕ್ವೇರ್ ಮಾಡಿದ್ರೆ ಇದು ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಡೀಟಾ ಆಗುತ್ತೆ. ಎ ಸ್ಕ್ವೇರ್ನ ಕಾಮನ್ ತೊಗೊಂಡ್ರೆ ಉಳಿಯೋದು 1 - sin² θ. ಇಲ್ಲಿ 1 ಉಳಿಯುತ್ತೆ, ಇಲ್ಲಿ ಸೈನ್ ಸ್ಕ್ವೇರ್ ಡೀಟಾ ಉಳಿಯುತ್ತೆ, ಇಂಟು ಎ ಕಾಸ್ ಡೀಟಾ ಡಿ ಡೀಟಾ. ಇದು ನಾಲ್ಕ ಇಟ್ಕೊಳ್ಳಿ, ರೂಟ್ ಆಫ್ 1 - sin² θ ಅಂದರೆ ಕಾಸ್ ಥೀಟಾ. ಏನಾಯಿತು, ಐ ಈಸ್ ಈಕ್ವಲ್ ಟು 0 to π/2 ಎ ಪವರ್ 4 ಸೈನ್ ಪವರ್ 4 ಡೀಟಾ. ಎ ರೂಟ್ ಆಫ್ ಎ ಸ್ಕ್ವೇರ್ ಅಂದರೆ ಎ, 1 - sin² θ ಅಂದರೆ ರೂಟ್ ಆಫ್ 1 - cos θ, ಎ ಕಾಸ್ ಥೀಟಾ ಡಿ ಥೀಟಾ. ಐ ಈಸ್ ಈಕ್ವಲ್ ಟು 0 to π/2 ಎ ಪವರ್ 4 ಎ ಪವರ್ 6 ಆಗುತ್ತೆ, ಸೈನ್ ಪವರ್ 4 ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಡಿ ಥೀಟಾ. ಈಗ ನಾಲ್ಕು ಇಟ್ಕೊಳ್ಳಿ, ಎ ಪವರ್ 6, ಇಲ್ಲಿ 4 ಇದ್ದರೆ, ಇಲ್ಲಿ ನೋಡಿ 4 ಇದ್ದರೆ ಒಂದು ಕಡಿಮೆ ಮಾಡ್ಕೊಳ್ಳಿ, 3 × 1 ಆಮೇಲೆ ಇಲ್ಲಿ 2 ಇದ್ದರೆ ಒಂದು ಕಡಿಮೆ ಮಾಡ್ಕೊಳ್ಳಿ 1, ಇದನ್ನ ಆ್ಯಡ್ ಮಾಡಿ 4 + 2 6 ಇಂದ ಸ್ಟಾರ್ಟ್ ಮಾಡಿ, 6 × 4 × 2 ಇದಕ್ಕೆ ರಿಡಕ್ಷನ್ ಫಾರ್ಮುಲಾ ಅಂತೀವಿ. ಇದು ಎರಡು ಈ ಒನ್ ಇದ್ದರೆ ಇಲ್ಲಿ 5/2 ಸೇರಿಸ್ಬೇಕು. ನಾಲ್ಕು ಇಟ್ಕೊಳ್ಳಿ, 4 ಒಂದು ಕಡಿಮೆ ಮಾಡಿಬಿಟ್ಟು 3 × 1 ಬರೀಬೇಕು, 2 ಒಂದು ಕಡಿಮೆ ಮಾಡಿ 1 ಬರೀರಿ, ಆಮೇಲೆ ಇದೆರಡು ಆ್ಯಡ್ ಮಾಡಿ, 4 + 2 = 6 6 ಇಂದ ಸ್ಟಾರ್ಟ್ ಮಾಡಿ, 6 × 4 × 2 ಸೇಮ್ ಪ್ರೊಸೀಜರ್ ಎಲ್ಲದೂ ಕಪ್ಲೆ ಮಾಡೋದು. ಇದೆರಡು ಈ ಒನ್ ಇದ್ದರೆ 5/2, ಎರಡರಲ್ಲಿ ಒಂದಾದರೂ ಆಡ್ ಅಥವಾ ಎರಡು ಆಡ್ ಇದ್ದರೆ ಇಲ್ಲಿ 1 ಬರೀಬೇಕು, 5/2 ಬರೆಯಂಗಿಲ್ಲ. ಇಷ್ಟೇ ಆನ್ಸರು. 3π ನೋಡಿ, 3 1s 3 2s ಮಾಡಿದ್ರೆ ಎಷ್ಟು ಬರುತ್ತೆ, 5 a² 6π, 2 2s 4 4 2s 8 8 4s 32 ಬರುತ್ತೆ. ಇಷ್ಟೇ ಆನ್ಸರ್. ಗೊತ್ತಾಯ್ತಲ್ವ? ಇನ್ನೊಂದು ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ಇವ್ಯಾಲ್ಯೂಯೇಟ್ ಐ ಈಸ್ ಈಕ್ವಲ್ ಇಂಟೆಗ್ರಲ್ ಆಫ್ 0 to a(x^4) ರೂಟ್ ಆಫ್ a² - x² dx ಬಂದರೆ ಕ್ವಶನ್ ಐ ಈಸ್ ಈಕ್ವಲ್ ಟು ಅಂತ ಬರ್ಕೋಬೇಕು. ಆಮೇಲೆ a² - x² ಇದ್ದರೆ ಲೆಟ್ ಎಕ್ಸ್ ಈಕ್ವಲ್ ಟು ಎ ಸೈನ್ ಡೀಟಾ ತೊಗೊಳ್ಳಿ, dx/dθ ಎ ಕಾಸ್ ಡೀಟಾ ಆಗುತ್ತೆ, dx = a cos θ ಡಿ ಡೀಟಾ ಆಗುತ್ತೆ. ವೆನ್ ಎಕ್ಸ್ ಇಸ್ ಎ ಡೀಟಾ ಈಸ್ 5/2, ವೆನ್ ಎಕ್ಸ್ ಇಸ್ 0 ಡೀಟಾ ಈಸ್ 0. ಐ ಈಸ್ ಈಕ್ವಲ್ ಟು 0 to π/2, 0 to a ಬಂದು 0 to π/2, ಎ ಸೈನ್ ಡೀಟಾ ಪವರ್ 4 ರೂಟ್ ಆಫ್ a² - a sin θ² ಡಿ ಎಕ್ಸ್ ಅಂದರೆ ಎ ಕಾಸ್ ಥೀಟಾ ಡಿ ಥೀಟಾ, ಎ ಪವರ್ 4 ಸೈನ್ ಪವರ್ 4 ಥೀಟಾ, ಎ ಸ್ಕ್ವೇರ್ ಕಾಮನ್ ತೊಗೊಳ್ಳಿ 1 - sin² θ ಎ ಕಾಸ್ ಥೀಟಾ ಡಿ ಥೀಟಾ, ಎ ಪವರ್ 4 ಸೈನ್ ಪವರ್ 4 ಥೀಟಾ, ರೂಟ್ ಆಫ್ a² ಅಂದರೆ ಎ, ರೂಟ್ ಆಫ್ 1 - sin² θ ಅಂದರೆ ಕಾಸ್ ಥೀಟಾ, ಎ ಕಾಸ್ ಥೀಟಾ, ಎ ಪವರ್ 6 ಆಗುತ್ತೆ ಇದು, ಸೈನ್ ಪವರ್ 4 ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ, ಎ ಪವರ್ 6 4 ಅಂದರೆ 3 × 1 × 1 ಇದೆರಡು ಆ್ಯಡ್ ಮಾಡಿ 6 ಆಗುತ್ತೆ, 6 × 4 × 2 × π/2 π a² 6π 32. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಇತ್ತ ಕೇಳಿದ್ದಾರೆ. ಇವ್ಯಾಲ್ಯೂಯೇಟ್ ಇಂಟೆಗ್ರಲ್ ಆಫ್ 1 to π 1 to x² x² + y² dx dy. ಇದನ್ನ ಯಾವ ಥರ ಮಾಡಿ, ಫಸ್ಟ್ ಇದನ್ನ ಐ ಈಸ್ ಈಕ್ವಲ್ ಟು ಅಂತ ಬರ್ಕೊಳ್ಳೋಣ. ಐ ಈಸ್ ಈಕ್ವಲ್ ಟು 1 to π, ಇದು 1 to x² x² + y² dx dy. ಐ ಈಸ್ ಈಕ್ವಲ್ ಟು 1 to π 1 to x². ಇಲ್ಲಿ ನೋಡಿ, x² ಅಂದರೆ x³, ಆಮೇಲೆ x² ಇಲ್ಲೇನು ಮಾಡಿ, ಇಲ್ಲಿ x² ಇದ್ದರೆ ಲಿಮಿಟ್ y ಬರೀರಿ,
ಇಲ್ಲಿ ಎಕ್ಸ್ ಸ್ಕ್ವೇರ್ ಇದ್ದರೆ ವೈ ಬರಿಬೇಕು ಲಿಮಿಟು, ಇಲ್ಲಿ ಎಕ್ಸ್ ಬರ್ಕೊಳ್ಳಿ ಫಸ್ಟ್, ಇಲ್ಲಿ ವೈ ಇದ್ದರೆ ಡಿ ವೈ ಬರ್ಕೊಳ್ಳಿ, ಆಮೇಲೆ ಎಕ್ಸ್ ಇದ್ದರೆ ಡಿ ಎಕ್ಸ್ ಬರೀರಿ. ನೋಡಿ ಇಲ್ಲೊಂದು ಡಾಟ್ ಇಲ್ಲೊಂದು ಡಾಟ್ ಹಾಕಿ, ಹಿಂಗೆ ಐ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 to 5. ಫಸ್ಟ್ ಸುಮ್ಮನೆ ಇದು ಡಾಟು ಕಾಣಿಸ್ದೇ ಇರೋಂಗೆ ಹಾಕಿ, ಇಲ್ಲಿ ನೋಡಿ ಇಲ್ಲಿ ಒಂದು ಬ್ರಾಕೆಟ್ ಹಾಕಿ ಈ ಡಾಟಲ್ಲಿ. ಈಗೇನು ಮಾಡಿ, ಇದನ್ನ ವಿತ್ ರೆಸ್ಪೆಕ್ಟ್ ಟು ಡಿ ವೈ ಅಂದರೆ ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು, ಇಂಟಿಗ್ರೇಷನ್ ಮಾಡೋದು. ಇಲ್ಲಿ ವೈ ಇಲ್ಲಾಂದರೆ ವೈನ ಇನ್ಕ್ಲೂಡ್ ಮಾಡ್ಕೋಬೇಕು, ಎಕ್ಸ್ ಕ್ಯೂಬ್ ಹಂಗೆ ಇಟ್ಕೊಳ್ಳಿ, ವೈನ ಸೇರಿಸ್ಕೊಳ್ಳಿ. ವೈ ಇದ್ದರೆ ವೈ ಟರ್ಮ್ನ ಚೇಂಜ್ ಮಾಡಿ, ವೈ ಸ್ಕ್ವೇರ್ಗೇನು ವೈ ಕ್ಯೂಬ್ ಬೈ 3. ಆಮೇಲೆ ಇಲ್ಲಿ ಕ್ಲೋಸ್ ಮಾಡಿಬಿಟ್ಟು ಲಿಮಿಟ್ ಹಾಕಬೇಕು 1 to x². ಈಗ ಉಳಿದಿರೋದೇನು ಡಿ ಎಕ್ಸ್. ಈಗ ವಿತ್ ರೆಸ್ಪೆಕ್ಟ್ ಟು ನೀವು ನಾವು ಮಾಡಿರೋದೇನು ವೈ ಅಲ್ವಾ, ಇಂಟಿಗ್ರೇಟ್ ವೈಗೆ ಲಿಮಿಟ್ ಹಾಕಬೇಕು. ಈಗ ಯಾವ ಥರ ಹಾಕೋದು ನೋಡಿ, ಇಂಟೆಗ್ರಲ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 to 5, ಇಲ್ಲಿ ಎಕ್ಸ್ ಕ್ಯೂಬ್ನ ಹಂಗೆ ಇಟ್ಕೊಳ್ಳಿ, ವೈಗೆ ಲಿಮಿಟ್ ಹಾಕಿ 1 to x², ಇಲ್ಲಿ ಎಕ್ಸ್ ಬೈ 3ನ ಹಂಗೆ ಇಟ್ಕೊಳ್ಳಿ, ವೈ ಕ್ಯೂಬ್ಗೆ ಲಿಮಿಟ್ ಹಾಕಿ 1 to x² ಡಿ ಎಕ್ಸ್. ಐ ಈಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 to 5, ಎಕ್ಸ್ ಕ್ಯೂಬ್ ಇಂಟು ಅಪ್ಪರ್ ಲಿಮಿಟ್ ಹಾಕಿದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 1 ಪ್ಲಸ್ ಎಕ್ಸ್ ಬೈ 3 ಇಂಟು ಎಕ್ಸ್ ಪವರ್ ಹೋಲ್ ಪವರ್ 3 ಅಂದರೆ ಎಕ್ಸ್ ಪವರ್ 6 ಮೈನಸ್ 1 power 3 ಡಿ ಎಕ್ಸ್. ಹಿಂಗೆ ಮಲ್ಟಿಪ್ಲೈ ಮಾಡಿ, ಎಕ್ಸ್ ಪವರ್ 3 ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಪವರ್ 5, ಎಕ್ಸ್ ಪವರ್ 3 ಇದು ಎಕ್ಸ್ ಪವರ್ 7/3 ಮೈನಸ್ ಎಕ್ಸ್ ಬೈ 3 ಡಿ ಎಕ್ಸ್. ಈಗ ಐ ಈಸ್ ಈಕ್ವಲ್ ಟು ಎಕ್ಸ್ ಪವರ್ 5ಗೆ ಇಂಟಿಗ್ರೇಷನ್ ಎಕ್ಸ್ ಪವರ್ 6/6, ಎಕ್ಸ್ ಕ್ಯೂಬ್ಗೆ ಎಕ್ಸ್ ಪವರ್ 4/4, 1/3 ಕಾನ್ಸ್ಟೆಂಟು, ಎಕ್ಸ್ ಪವರ್ 7ಗೆ ಎಕ್ಸ್ ಪವರ್ 8/8, 1/3 ಕಾನ್ಸ್ಟೆಂಟ್, ಎಕ್ಸ್ಗೆ ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಬೈ 2, ಲಿಮಿಟ್ ಬಂದು 1 to. ಈಗ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಐ ಈಸ್ ಈಕ್ವಲ್ ಟು 1/6 ಆಚೆ ತಗೊಳ್ಳಿ, ಎಕ್ಸ್ ಪವರ್ 6ಗೆ ಲಿಮಿಟ್ ಹಾಕಿ 1 to 5, 1/4 ಆಚೆ ತಗೊಳ್ಳಿ, ಎಕ್ಸ್ ಪವರ್ 4ಗೆ ಲಿಮಿಟ್ ಹಾಕಿ 1 to 5, 1/8 3 is 24 ಆಚೆ ತಗೊಳ್ಳಿ, ಎಕ್ಸ್ ಪವರ್ 8ಗೆ ಲಿಮಿಟ್ ಹಾಕಿ 1 to 5, 1/3 2 is 6 ಎಕ್ಸ್ ಸ್ಕ್ವೇರ್ಗೆ ಲಿಮಿಟ್ ಹಾಕಿ 1 to 5. ಈಗ ಐ ಈಸ್ ಈಕ್ವಲ್ ಟು 1/6 ಇಂಟು ಇಲ್ಲಿ ನೋಡಿ 5 power 6 ಮೈನಸ್ 1 power 6 ಅಂದರೆ 1, 5 power 4 ಮೈನಸ್ 1, 5 power 8 ಮೈನಸ್ 1, 5 square ಮೈನಸ್ 1. ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಬರೋದು, ಆನ್ಸರ್ ಬಂದು 18720 ಬರುತ್ತೆ ಅಷ್ಟೇ ಆನ್ಸರ್ ಬರ್ಬೋದು. ತಿಳಿಸ್ಬಿಡಿ, ಥ್ಯಾಂಕ್ ಯು. 18720.